ಈಗೇನು ರಾಷ್ಟ್ರೀಯ ಪಿಂಚಣಿ ವ್ಯವಸ್ಥೆ ಇದೆ ಆ ವ್ಯವಸ್ಥೆಯಲ್ಲಿ ಏನು ಬದಲಾವಣೆಯನ್ನು ತರಬೇಕು ಸುಧಾರಣೆಯನ್ನು ತರಬೇಕು ಹೇಗೆ ನೌಕರರ ಸ್ನೇಹಿಯಾಗಿರುವಂಥ ವ್ಯವಸ್ಥೆಯಾಗಿ ರೂಪಿಸಬೇಕು ಅನ್ನುವಂಥದ್ದನ್ನು ಮನಸ್ಸಿನಲ್ಲಿ ಇಟ್ಕೊಂಡು ಕೇಂದ್ರ ಸರ್ಕಾರ ಒಂದು ಸಮಿತಿಯನ್ನು ರಚನೆ ಮಾಡಿದೆ ಹಿಂದೆ ಮಾರ್ಚ್ ನಾಲ್ಕನೇ ತಾರೀಕು ಸದನದಲ್ಲಿ ಒಂದು ಭರವಸೆಯನ್ನು ಕೊಟ್ಟಿದ್ರು ಕೇಂದ್ರದ ಹಣಕಾಸು ಸಚಿವರು ನಾವು ಅದರಲ್ಲಿ ಸುಧಾರಣೆಯನ್ನು ತರ್ತೇವೆ ಇಡೀ ದೇಶಾದ್ಯಂತ ನೌಕರರ ವರ್ಗದಲ್ಲಿ ಕೇಂದ್ರ ಹಾಗೂ ಆಯಾ ರಾಜ್ಯ ಸರ್ಕಾರಗಳ ನೌಕರರ ಮಧ್ಯದಲ್ಲಿ ನಮಗೆ ಈಗಿರುವ ಪಿಂಚಣಿ ವ್ಯವಸ್ಥೆ ಬಗ್ಗೆ ಬಹಳ ದೊಡ್ಡ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ರು ಜೊತೆಗೆ ಮುಂಚೆ ಇರುವ ಪಿಂಚಣಿ ವ್ಯವಸ್ಥೆ ಚೆನ್ನಾಗಿತ್ತು ಅನ್ನುವಂಥ ಅಭಿಪ್ರಾಯ ಅದೇ ಬರಬೇಕು ಅನ್ನುವಂಥ ಒಂದು ಹಕ್ಕತ್ತಾಯಗಳು ಕೂಡ ನಡೀತಾ ಇತ್ತು ಆದರೆ ಈ ಸಂದರ್ಭದಲ್ಲಿ ಕೆಲವು ರಾಜ್ಯ ಸರ್ಕಾರಗಳು ಮುಂದೆ ಬಂದು ನಾವು ಹಿಂದಿನೇ ಮಾಡ್ತೇವೆ ಅಂತ ಒಟ್ರಾಶಿಯಾಗಿ ಹೇಳಿದ್ರು ಆದರೆ ಕೇಂದ್ರ ಸರ್ಕಾರ ಇವತ್ತು ಇದನ್ನ ಸಂಪೂರ್ಣವಾಗಿ ಅಧ್ಯಯನ ಮಾಡಿ ತರಾತುರಿ ಮಾಡದೇನೆ ಸಂಪೂರ್ಣವಾಗಿ ಅಧ್ಯಯನ ಮಾಡಿ ಒಂದು ಸಮಿತಿ ವರದಿಯನ್ನು ನೀಡಲಿ ಅಂತೇಳಿ ಒಂದು ಕಾರ್ಯಾರಂಭ ಮಾಡಿದೆ ಈಗಿರುವ ಪಿಂಚಣಿ ವ್ಯವಸ್ಥೆಯಲ್ಲಿ ನಿಶ್ಚಿತ ಪಿಂಚಣಿ ಇಲ್ಲ ಆಗಿನ ಕಾಲಕ್ಕೆ ತಕ್ಕಂತೆ ಪಿಂಚಣಿಯಲ್ಲೂ ಕೂಡ ಹೆಚ್ಚಳ ಆಗಬೇಕು ಅನ್ನುವಂಥದ್ದು ಇದು ಒಂದು ಶೇರ್ ಮಾರ್ಕೆಟ್ ಆಧಾರಿತವಾಗಿರೋದ್ರಿಂದ ಒಂದು ಆತಂಕ ನೌಕರ ವರ್ಗದಲ್ಲಿ ಇತ್ತು ಆದರೆ ಅದಕ್ಕೆ ಪರಿಹಾರ ಏನು ಹೇಗೆ ಎತ್ತ ಅನ್ನುವಂಥದ್ರ ಬಗ್ಗೆ ಸಾಕಷ್ಟು ಚರ್ಚೆಗಳಿದೆ ಆ ಹಿನ್ನೆಲೆಯಲ್ಲಿ ಕೇಂದ್ರ ಸರ್ಕಾರ ಒಂದು ಒಳ್ಳೆಯ ನಿರ್ಣಯವನ್ನು ಕೈಗೊಂಡಿದೆ ನೌಕರರ ಮನದಾಳದ ಆಸೆಯನ್ನು ಅರ್ಥ ಮಾಡಿಕೊಂಡು ಜೀವನದ ಸಂಧ್ಯಾಕಾಲದಲ್ಲಿ ನೆಮ್ಮದಿಯಿಂದ ಜೀವನ ಕಳಿಬೇಕು ಅಂತ ಹೇಳಿದ್ರೆ ಒಂದು ನಿಶ್ಚಿತ ಪಿಂಚಣಿ ಬೇಕು ಅನ್ನುವಂಥದ್ರ ಬಗ್ಗೆ ಅರ್ಥ ಮಾಡಿಕೊಂಡು ಈಗಿರುವ ರಾಷ್ಟ್ರೀಯ ಪಿಂಚಣಿ ವ್ಯವಸ್ಥೆಯನ್ನ ಸುಧಾರಣೆ ಮಾಡಬೇಕು ಅದರಲ್ಲಿ ಬದಲಾವಣೆಗಳನ್ನು ತರಬೇಕು ಆ ನಿಟ್ಟಿನಲ್ಲಿ ವರದಿಯನ್ನ ಕೇಳುವಂಥ ಕೆಲಸ ಮಾಡಿದ್ದಾರೆ ನಾನು ಪ್ರಪ್ರಥಮವಾಗಿ ಸನ್ಮಾನ್ಯ ಈ ದೇಶದ ಹೆಮ್ಮೆಯ ಪ್ರಧಾನಮಂತ್ರಿಗಾಗಿರುವಂತ ನರೇಂದ್ರ ಮೋದಿಜಿಯವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಅದೇ ರೀತಿ ಕರ್ನಾಟಕದ ರಾಜ್ಯಸಭಾ ಸದಸ್ಯರು ಹಣಕಾಸು ಸಚಿವರು ವಿತ್ತ ಸಚಿವರಾಗಿರುವಂತ ಶ್ರೀಮತಿ ನಿರ್ಮಲಾ ಸೀತಾರಾಮನ್ ಅವರು ಕೂಡ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಮೊದಲನೆಯ ಕ್ರಮವನ್ನ ತುಂಬಾ ಒಳ್ಳೆಯದಾಗಿ ನೌಕರರ ಪರವಾಗಿ ತೆಗೆದುಕೊಂಡಿದರೆ ನಾನು ಕರ್ನಾಟಕದ ಎಲ್ಲ ಶಿಕ್ಷಕರ ಪರವಾಗಿ ನೌಕರರ ಪರವಾಗಿ ಕೃತಜ್ಞತೆಗಳನ್ನು ಸಲ್ಲಿಸ್ತೇನೆ ವಿಸ್ತಾರಾ ನ್ಯೂಸ್ ನಿಖರ Janapara